ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ರೀಸೆಂಟಾಗಿ ನಾನು ರಿಂಗ್ ಟೋನ್ ಬಗ್ಗೆ ವೀಡಿಯೋ ಮಾಡಿದ್ದೆ, ಅಂದರೆ ಲವ್ ರಿಂಗ್ ಟೋನ್ ವೀಡಿಯೋ ಇರ್ಬೋದು, ಇನ್ಸ್ಟ್ರೂಮೆಂಟಲ್ ರಿಂಗ್ ಟೋನ್ ವೀಡಿಯೋ ಇರ್ಬೋದು, ಹಿಂದಿ ರಿಂಗ್ ಟೋನ್ ವೀಡಿಯೋ ಇರ್ಬೋದು, ಬಟ್ ಎಲ್ಲ ರಿಂಗ್ ಟೋನ್ ವೀಡಿಯೋದಲ್ಲಿ ನನಗೆ ಕಮೆಂಟ್ ಮಾಡ್ತಿದ್ದೆ ತುಂಬ ಜನ ಬಂದುಬಿಟ್ಟು ಕನ್ನಡ ರಿಂಗ್ ಟೋನ್ ಬಗ್ಗೆ ವೀಡಿಯೋ ಮಾಡಿ ಅಂತ, ಯಾವ ರೀತಿ ಕನ್ನಡ ವೀಡಿಯೋನ ಡೌನ್ ಮಾಡೋದು ಅಂತ. ಸೊ ಇವತ್ತಿನ ವೀಡಿಯೋ ನಾನು ನಿಮಗೆ ಅದೇ ವೀಡಿಯೋದಲ್ಲಿ ಅದೇ ಟಾಪಿಕನ್ನು ಚೂಸ್ ಮಾಡಿದ್ದೀನಿ. ಸೊ ಅಂದರೆ ನಿಮಗೆ ಲೇಟೆಸ್ಟಾಗಿ ರಿಲೀಸ್ ಆಗಿರುವಂಥ ಮೂವಿಯಿಂದ ಹಿಡಿದು ಓಲ್ಡ್ ಮೂವಿ ತನಕ ಪ್ರತಿಯೊಂದು ಆ ಮೂವಿಗಳ ರಿಂಗ್ ಟೋನ್ ಬಗ್ಗೆ, ಕನ್ನಡ ರಿಂಗ್ ಟೋನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದನ್ನು ಸೆಟ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ತಿಳಿಸ್ಕೊಡುವಂಥ ಈ ರಿಂಗ್ ಟೋನನ್ನು ನೀವು ಮೊಬೈಲ್ನಲ್ಲಿ ಸೆಟ್ ಮಾಡಿದರೆ ತದನಂತರ ನಿಮಗೆ ಕಾಲ್ ಬಂದಾಗ ಸೊ ನಿಮ್ಮ ರಿಂಗ್ ಟೋನನ್ನು ಕೇಳಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೇಳ್ತಾರೆ ಇದನ್ನು ಎಲ್ಲಿ ಡೌನ್ಲೋಡ್ ಮಾಡಿದೆ ಅಂತ. ಫ್ರೆಂಡ್ಸ್, ಈ ರಿಂಗ್ ಟೋನನ್ನು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ನಿಮಗೆ ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆ ರಿಂಗ್ ಟೋನ್ ಸೆಟ್ ಮಾಡಬೇಕಂದ್ರೆ ಮೊದಲದಾಗಿ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ, ಪ್ರತಿಯೊಬ್ಬರು ಮಿಸ್ ಮಾಡಿದ ಲೈಕ್ ಮಾಡಿ, ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಮೋಟಿವೇಟ್ ಸಿಗೋದಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಇಲ್ಲಿ ಬೆಲ್ ಐಕನ್ ಒತ್ತಿ ಇಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ, ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರನ್ನು ಚಿಕ್ಕದಾಗಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಪ್ರತಿಯೊಬ್ಬರು ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ, ಸೂಪರ್ ರಿಂಗ್ ಟೋನ್ ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡ್ತೀವಿ ಪ್ರತಿಯೊಬ್ಬರು ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋನ ತಿಳಿಸ್ಕೊಡುವಂಥ ಈ ರಿಂಗ್ ಟೋನ್ ಡೌನ್ ಮಾಡ್ಕೋಬೇಕಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ ಮಾಡುವಾಗತ್ತಿಲ್ಲ, ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವೆಬ್ಸೈಟಲ್ಲಿ ನೀವು ರೀಸೆಂಟಾಗಿ ಲಾಂಚ್ ಆಗಿರುವಂಥ ಪ್ರತಿಯೊಂದು ಮೂವಿ ರಿಂಗ್ ಟೋನ್ ಹಿಡಿದು ಓಲ್ಡ್ ಮೂವಿ ತನಕ ಎಲ್ಲ ರಿಂಗ್ ಟೋನ್ ನಿಮಗೆ ಸಿಗುತ್ತೆ. ಜೊತೆಗೆ ಪ್ರತಿಯೊಂದು ರಿಂಗ್ ಟೋನ್ ಕೂಡ ನೀವು ಫ್ರೀ ಅಂತ ಹೇಳ್ಬೋದು, ನಿಮಗೆ ದುಡ್ಡು ಕೊಡುವಂತಾಗತ್ತಿಲ್ಲ. ಸೊ ಇದರಲ್ಲಿಂದ ರಿಂಗ್ ಟೋನ್ ಡೌನ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ರಿಂಗ್ ಟೋನ್ ಡೌನ್ ಮಾಡಿಬಿಟ್ಟು ನಿಮ್ಮ ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೋಬೋದು. ಆ ರಿಂಗ್ ಟೋನ್ ಸೆಟ್ ಮಾಡ್ಕೋಬೇಕಂದ್ರೆ ಮೊದಲಾಗಿ ನಿಮ್ಮ ಕ್ರೋಮ್ ಬ್ರೌಸರ್ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ. ಫ್ರೆಂಡ್ಸ್, ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಕನ್ನಡ ರಿಂಗ್ ಟೋನ್ ಡೌನ್ಲೋಡ್ 2021 ಅಂತ ಸರ್ಚ್ ಮಾಡಿದರೆ ಗೈಸ್, ನಿಮಗೆ ಇಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಮೂರನೇ ವೆಬ್ಸೈಟ್ ನೋಡ್ಬೋದು. ಸೊ ಇಲ್ಲಿ ಕೆಲವೊಂದು ಫಸ್ಟಲ್ಲಿ ಬರ್ಬೋದು, ರಿಂಗ್ ಟೋನ್ಸ್ ಹಬ್ .org ಅಂತಿದೆಯಲ್ಲ. ಸೊ ಇದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಕನ್ನಡ ರಿಂಗ್ ಟೋನ್ಸ್ 2021 BGM MP3 ಅಂತ. ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವೆಬ್ಸೈಟಲ್ಲಿ ಬಂದಿರುವಂಥ ಪ್ರತಿಯೊಂದು ರಿಂಗ್ ಟೋನ್ ಕೂಡ ನಿಮಗೆ ಅಪ್ಡೇಟೆಡ್ ರಿಂಗ್ ಟೋನ್ ಅಂತ ಹೇಳ್ಬೋದು. ನೋಡ್ಬೋದು, ಇಲ್ಲಿ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಪೊಗೋರು ಫಿಲ್ಮ್ನ ರಿಂಗ್ ಟೋನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನೋಡ್ಬೋದು, ಇಲ್ಲಿ ಪೊಗೋರು ರಿಂಗ್ ಟೋನ್ ಡೌನ್ಲೋಡ್, ಅದೇ ರೀತಿ ಗ್ರಾಮಾಯಣ ರಿಂಗ್ ಟೋನ್ ಇರ್ಬೋದು, ದಿಯಾ ಮೂವಿ ರಿಂಗ್ ಟೋನ್ ಇರ್ಬೋದು, ಹಾಗೆ 99 ಕನ್ನಡ ರಿಂಗ್ ಟೋನ್ ಇರ್ಬೋದು, ಮೂವಿ ರಿಂಗ್ ಟೋನ್ ಇರ್ಬೋದು, ಅದೇ ರೀತಿ ಯಾನ ರಿಂಗ್ ಟೋನ್ ಇರ್ಬೋದು, ಪಂಚತಂತ್ರ ರಿಂಗ್ ಟೋನ್ ಇರ್ಬೋದು. ಈ ರೀತಿಯಾಗಿ ನಿಮಗೆ ರೀಸೆಂಟಾಗಿ ಲಾಂಚ್ ಆಗಿರೋ ಮೂವಿಯಿಂದ ಹಿಡಿದು ಪ್ರತಿಯೊಂದು ಮೂವಿಯ ರಿಂಗ್ ಟೋನ್ ಸಿಗುತ್ತೆ. ಹಾಗೆ ಇಲ್ಲಿ ಸೆಕೆಂಡ್ ಪೇಜಿಗೆ ಹೋದರೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಗೈಸ್, ನೋಡ್ಬೋದು, ಇಲ್ಲಿ ನಿಮಗೆ ಮೂವಿ ವಾಯ್ಸ್ ಕೊಟ್ಟಿದ್ದಾರೆ, ಅಂದರೆ ನೀವು ಇಲ್ಲಿ ಯಾವ ಮೂವಿಯ ರಿಂಗ್ ಟೋನ್ ಬೇಕು ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈ ವೆಬ್ಸೈಟಲ್ಲಿ ನಿಮಗೆ ತೆಲುಗು ರಿಂಗ್ ಟೋನ್ ಇರ್ಬೋದು, ತಮಿಳು ರಿಂಗ್ ಟೋನ್ ಇರ್ಬೋದು, ಹಿಂದಿ ರಿಂಗ್ ಟೋನ್ ಇರ್ಬೋದು, ಮಲಯಾಳಂ ರಿಂಗ್ ಟೋನ್ ಇರ್ಬೋದು, ಅದು ಬೇಕು ನಿಮಗೆ ಇಲ್ಲಿ ಕ್ಯಾಟಗರಿಯಲ್ಲಿ ಸಿಗುತ್ತೆ, ನೀವು ಬೇಕಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ ಕನ್ನಡ ರಿಂಗ್ ಟೋನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ರಿಂಗ್ ಟೋನ್ ಡೌನ್ಲೋಡ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪೊಗರು ಮೂವಿ ಡೌನ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ, ಸೊ ಇಲ್ಲಿ ಪೊಗರು ಮೂವಿಯ ಪ್ರತಿಯೊಂದು ರಿಂಗ್ ಟೋನ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಇಲ್ಲಿ ಪ್ಲೇ ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲೇ ಮಾಡಿ ಕೇಳ್ಬೋದು. ಸೊ ಇಲ್ಲಿ ನೀವು ಅದನ್ನು ಪ್ಲೇ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಂದ್ರೆ ರೈಟ್ ಸೈಡಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಇಲ್ಲಿ ಡೌನ್ಲೋಡ್ ರಿಂಗ್ ಟೋನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿದು ನೋಡ್ಬೋದು, ಇವಾಗ ಡೌನ್ಲೋಡಿಂಗ್ ಆಗ್ತಿದೆ ಫ್ರೆಂಡ್ಸ್. ಇವಾಗ ಡೌನ್ಲೋಡ್ ಆಗಿದೆ. ಇದೇ ನೀವು ನಿಮ್ಮ ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ಸೌಂಡ್ ಆ್ಯಂಡ್ ವೈಬ್ರೇಷನ್ಗೆ ಹೋಗಿ, ಇಲ್ಲಾಂದರೆ ರಿಂಗ್ ಟೋನ್ ಸೆಟ್ಟಿಂಗ್ ಹೋಗಿ ಅಲ್ಲಿ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೈಸ್ ಇಲ್ಲಿ ನೋಡ್ಬೋದು ರೀಸೆಂಟಾಗಿ ಡೌನ್ಲೋಡ್ ಆಗಿರುವಂಥ ಕಾರ್ಬು ಮೂವಿನ ರಿಂಗ್ ಟೋನ್ ಇಲ್ಲಿ ಬಂದಿದೆ. ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿದರೆ ನಿಮ್ಮ ರಿಂಗ್ ಟೋನ್ ಆಗಿ ಸೆಟ್ ಆಗುತ್ತೆ, ಆವಾಗ ನಿಮಗೆ ನೆಕ್ಸ್ಟ್ ಕಾಲ್ ಬಂದಾಗ ಸೇಮ್ ರಿಂಗ್ ಟೋನ್ ಪ್ಲೇ ಆಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ನಾನು ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ರಿಂಗ್ ಟೋನ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿದ್ದೆ. ಸೊ ನೋಡಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲದರ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಫ್ರೆಂಡ್ಸ್, ವೀಡಿಯೋ ಇಷ್ಟಿದ್ರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್.